ಜನರ ಮಧ್ಯನೇ ಮಾಡಬೇಕು ಅನ್ನೋದು ನಮ್ದೊಂದು ಆಸೆ ಇತ್ತು, ಅದನ್ನ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಹೊಸಬ್ರು ಸಿನಿಮಾ ಮಾಡಲಿ ಅಥವಾ ಅಳು ಸಿನಿಮಾ ಮಾಡಲಿ, ಮೊದಲನೇ ಸಾಲಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳ್ಳುವಂಥ ಕೆಲವು ವರ್ಗಗಳಿದೆ. ಇವತ್ತಿ ಅವತ್ತಿಂದ ಇವತ್ತಿನವರೆಗೂ ನಮ್ಮ ಸಿನಿಮಾದವ್ರನ್ನ ಯಾವತ್ತೂ ಅವ್ರು ಕೈ ಬಿಟ್ಟಿಲ್ಲ. ಅವ್ರ ಕಡೆಯಿಂದ ನಾವು ನಮ್ಮ ಸಿನಿಮಾದ ಟ್ರೈಲರ್ನ ಲಾಂಚ್ ಮಾಡಿಸ್ಬೇಕು ಅಂತ ಕನ್ಸೆಂಟ್ ಕೊಟ್ಟಿದ್ದು, ಅದನ್ನು ಇವತ್ತು ನಾವು ನೆರವೇರಿಸ್ಕೊಳ್ತಾ ಇದ್ದೀವಿ. ರೂಪಾಯಿ ಸಿನಿಮಾ, ನಮ್ಮ ನಿಮ್ಮ ನಡುವೆ ನಡೆಯುವಂಥ ಸಿನಿಮಾ. ರೂಪಾಯಿ ಅನ್ನೋ ಟೈಟ್ಲೇ ಹೇಳುತ್ತೆ, ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಇದೆ. ಇವತ್ತಿನ ದಿನದಲ್ಲಿ ಎಲ್ಲರೂ ಪ್ರತಿಯೊಂದು ವರ್ಗಕ್ಕೂ ದುಡ್ಡು ಅವಶ್ಯಕತೆ ಇದೆ. ಯಾಕಂದರೆ ಒಂದು ಕೊಂಡ್ಕೊಳ್ಳೋದಕ್ಕೆ ಅಥವಾ ಒಂದು ಕಾರ್ಯ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ದುಡ್ಡು ಅವಶ್ಯಕತೆ, ಅದೇನು ನಾನು ಹೇಳೋದು ಬೇಕಾಗಿಲ್ಲ. ಸೊ ನಿಮಗೆಲ್ಲ ರಿಲೇಟೆಡ್ ಆಗುವಂಥ ಒಂದು ಸಿನಿಮಾದ ನಾವು ನಮ್ಮ ಟೀಮು ಮಾಡಿದ್ದೀವಿ. ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ, ನೀವು ಎಲ್ಲೇ ಬಂದ್ರೂ ಕೂಡ ಆರಾಮಾಗಿ 2 ಗಂಟೆ 20 ನಿಮಿಷ ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಈಗ ನಿಮಗೆ ಟ್ರೈಲರ್ ಲಾಂಚ್ ಆಗುತ್ತೆ, ಆ ಟ್ರೈಲರ್ ಲಾಂಚ್ ಆದರೆ ನಿಮ್ಗೆ ಗೊತ್ತಾಗುತ್ತೆ ನಾವು ಸಿನಿಮಾ ಹೆಂಗೆ ಮಾಡಿರ್ತೀವಿ ಅಂತ. ಈಗ ಆನಂದ್ ಆಡಿಯೋದಲ್ಲಿ ಅದು ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಆ್ಯಂಡ್ ಈ ಟ್ರೈಲರ್ ಲಾಂಚ್ಗೆ ನಾನು ಹೇಳಿದೆ ನಿಮ್ಗೆ ಆವಾಗಲೇ, ನಮ್ಮ ಚಿತ್ರರಂಗದಲ್ಲಿ ಅವತ್ತಿಂದ ಇವತ್ತಿನವರೆಗೂ ಒಂದು ಕೆಲವು ವರ್ಗಗಳಿದೆ, ಅದು ನಮ್ಮ ಯಾವತ್ತೂ ಕೈ ಬಿಟ್ಟಿಲ್ಲ, ಮೊದಲನೇ ಸಲ ನಿಂತ್ಕೊಂಡು ಟಿಕೆಟ್ ತೊಗೊಳುತ್ತೆ ಅಂತ. ಆ ಒಂದು ವರ್ಗಗಳನ್ನೇ ನಾನು ಇವತ್ತು ನನ್ನ ಟ್ರೈಲರ್ ಲಾಂಚ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವರೇ ನಮಗೆ ಇವಾಗ ಸ್ಟಾರ್ಸ್ಗಳು. ಸೊ ಮೊದಲನೇದಾಗಿ ನಮ್ಮ ಆಟೋ ಚಾಲಕರು ನಮ್ಮ ಶ್ರೀನಿವಾಸ್ ಸರ್ ಇದ್ದಾರೆ, ನಮ್ಮ ಅಧ್ಯಕ್ಷರು ಕೂಡ ಅವರು, ಹಾಗೆ ನಮ್ಮ ಕುಮಾರ್ ಸರ್ ಇದ್ದಾರೆ, ಹಾಗೆ ಅವ್ರ ಸ್ನೇಹಿತರಿದ್ದಾರೆ. ದಯವಿಟ್ಟು ಇಲ್ಲಿ ಬರಬೇಕು, ಆಟೋ ಸಂಘದವರೆಲ್ಲ ಬರಬೇಕು. ಮೇಡಮ್ ಬನ್ನಿ 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 ಸರ್ ಅಲ್ಲಿ. ಸೊ ನಾನು ಆಟೋದವ್ರ ಬಗ್ಗೆ ಹೇಳಬೇಕು, ಅವರು ಬರೀ ಸಿನಿಮಾ ರಿಲೀಸ್ ಆಯಿತು ಅಂದರೆ ಮೊದಲನೇ ಸಲ ನಿಂತ್ಕೊಂಡು ಟಿಕೆಟ್ ತೊಗೊಳ್ಳೋದಲ್ಲ, ನಮ್ಗೆ ಸಿನಿಮಾ ರಿಲೀಸ್ಗಿಂತ ಮುಂಚೆನೂ ಕೂಡ ಪ್ರಮೋಷನ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ನಾವು ಯಾರೇ ಹೋಗಿ ಒಂದು ಬೈಟ್ಸ್ ತೊಗೋಬೇಕಾದ್ರೂ ಅಥವಾ ಅವರು ಆಟೋಗಡೆ ಹಿಂದೆ ನಮ್ಮ ಸ್ಟಿಕ್ಕರ್ಗಳನ್ನ ಅಂಟಿಸ್ಕೊಂಡು ಊರೆಲ್ಲ ತಿರುಗಿಸ್ತಾರೆ, ಜನರಿಗೆ ನಮ್ಮ ಸಿನಿಮಾನ ಪರಿಚಯ ಮಾಡಿಕೊಡ್ತಾರೆ. ಸೊ ತುಂಬಾನೇ ನಮಗೆ ಚಿತ್ರರಂಗಕ್ಕೆ, ನಾವು ಹೊಸಬ್ರಿಗಾಗಲಿ ಎಲ್ಲರಿಗೂ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ಅವ್ರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಜೊತೆಗೆ ಮತ್ತೊಂದು ವರ್ಗ ಸ್ಟೂಡೆಂಟ್, ಕಾಲೇಜ್ ಸ್ಟೂಡೆಂಟ್, ನಮ್ಮಂಥ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾಗಳಂತೂ ಮಜಾ ಮಾಡಾಕ್ತಾರೆ. ಸೊ ವೆಂಕಟೇಶ್ ಅವರು ಸ್ಟೂಡೆಂಟ್ ಕಡೆಯಿಂದ ಬಂದಿದ್ದಾರೆ ಲಾಂಚ್ ಮಾಡೋದಕ್ಕೆ. ಆ್ಯಂಡ್ ಅಪ್ರಭಯ ಅವರು ಬಂದಿದ್ದಾರೆ, ದಯವಿಟ್ಟು ಇಲ್ಲಿ ಬರಬೇಕು ಸ್ಟೂಡೆಂಟ್ಸ್, ಸ್ಟೂಡೆಂಟ್ಸ್ ಬರಬೇಕು. ಸೊ ಇಲ್ಲೇ ನಾವು ಪ್ರಮೋಷನ್ ಮಾಡಿದೆ, ಟಾರ್ಗೆಟ್ ಮಾಡಿದೆ ಸ್ಟೂಡೆಂಟು ಕಾಲೇಜ್ಗಳನ್ನ. ಜೊತೆಗೆ ಯಾವುದೇ ಸಿನಿಮಾ ಬಂದ್ರೂ ಮಜಾ ಇದೆ ಅಂತ ಅನ್ಸಿದ್ರೆ, ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮೊದಲು ನುಗ್ಗೋರಿ ಅವರು. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ, ಎಲ್ಲ ಸ್ಟೂಡೆಂಟ್ಸ್ಗಳಿಗೂ, ಇವ್ರಿಗೆ ಥ್ಯಾಂಕ್ಸ್ ಹೇಳೋ ಮೂಲಕ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಆಟೋದವ್ರಿಗೂ ಅಷ್ಟೇ, ಇವ್ರಿಗೆ ನಾವು ಥ್ಯಾಂಕ್ಸ್, ಇವ್ರಿಗೆ ಗೌರವ ಸಲ್ಲಿಸೋ ಮುಖಾಂತರ ಮಿಕ್ಕಿದ ಎಲ್ಲರಿಗೂ ಗೌರವ ಅದನ್ನು ಸಲ್ಲಿಸ್ತಾ ಇದೀವಿ ನಾವು. ಆ್ಯಂಡ್ ನೆಕ್ಸ್ಟು ಒಂದು ಕ್ಯಾಬ್ ಮತ್ತು TT ಚಾಲಕರು, ಸೊ ಇವರು ಕೂಡ ಅಷ್ಟೇ, ಇವ್ರ ಥರನೇ ಪ್ರತಿ ಹಂತದಲ್ಲೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಬರಬೇಕು ಸರ್. ಶ್ರೀನಿವಾಸ್ ಸರ್ ಆ್ಯಂಡ್ ಅವ್ರ ಸ್ನೇಹಿತರು, ಇನ್ನು ಇದು ಮೂರನೇ ವರ್ಗ. ನಾಲ್ಕನೇದು ಒಂದು ವರ್ಗ ಇದೆ, ನಮ್ಮ ಹೋಟೆಲ್ ಅವರು, ನಮ್ಮ ಹೋಟೆಲ್ ಅವರು ಜಗದೀಶ್ ಅಂದ್ಬಿಟ್ಟು. ಬನ್ನಿ ಸರ್, ಸರ್ ದಯವಿಟ್ಟು ಬನ್ನಿ, ಫ್ರೆಂಡ್ ಬನ್ನಿ ಸರ್. ನಾನು ಎಲ್ಲೇ ಹೋಟ್ಲಿಗೆ ಹೋದ್ರು ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂದರೆ ಕುತೂಹಲವಾಗಿ ಕೇಳ್ತಾರೆ, ಅಣ್ಣ ಫೈಟ್ ಇರುತ್ತಣ್ಣ, ಸಾಂಗ್ ಇರುತ್ತಣ್ಣ ಅಂತ ಕುತೂಹಲವಾಗಿ ಕೇಳ್ತಾರೆ. ನಾನು ಹೇಳ್ತೀನಿ ಫೈಟ್ ಇರುತ್ತೆ, ಅಣ್ಣ 100% ನೋಡ್ತೀನಿ ನಾನು ಸಿನಿಮಾನ ಅಂತ. ನಾನು ಇವಾಗಲೇ ಹೇಳ್ತೀನಿ, ಮಾಸ್ ಲೀಡರ್ಸ್ ಏನಿದ್ದಾರೆ, ನಮ್ಮ ಮಾಸ್ ಹೀರೋಗಳು ಏನಿದ್ದಾರೆ, ಅವ್ರಿಗೆ ಇದಿಷ್ಟು ವರ್ಗಗಳು ಇವತ್ತಿನ ಗ್ರಿಪ್ ಆಗಿ ನಿಂತ್ಕೊಂಡಿದ್ದಾರೆ, ಮೊದಲನೇ ದಿನವೇ ಶೋಗೆ ಹೋಗ್ತಾರೆ, ಬರೀ ಅವ್ರಿಗಲ್ಲ, ನಾನು ಈ ಮುಖಾಂತರ ಈ 4 ವರ್ಗಕ್ಕೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ರೂಪಾಯಿ ಸಿನಿಮಾದಲ್ಲಿ ನಾವು ಎಲ್ಲದನ್ನು ಕೊಟ್ಟಿದ್ದೀನಿ, ಎಂಟರ್ಟೈನ್ಮೆಂಟ್ ಆಗಲಿ, ಆ್ಯಕ್ಷನ್ ಆಗಲಿ, ಲವ್ ಆಗಲಿ, ಎಮೋಷನ್ಸ್ ಆಗಲಿ, ಎಲ್ಲದೂ ಇದೆ. 2 ಗಂಟೆ 20 ನಿಮಿಷ ನೀವು ಆರಾಮಾಗಿ ಕೂತ್ಕೊಂಡು ನೋಡ್ತೀರಾ ಈ ಎಲ್ಲ ವರ್ಗನು. ಎಲ್ಲ ಸಿನಿಮಾ ಹಿಂಗೆ ಮೊದಲನೇ ಸಲ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಸಿನಿಮಾ ನೋಡ್ತಾ ಇದ್ರು, ಹಾಗೆ ನಮ್ಮ ಸಿನಿಮಾನು ಕೂಡ ಮೊದಲನೇ ಸಲ ನಿಂತ್ಕೊಂಡು ಟಿಕೆಟ್ ತೊಗೊಂಡು ನೀವು ಸಿನಿಮಾ ನೋಡಬೇಕು.
ಮೂಲಕ ನಮ್ಮ ಹೊಸಬರನ್ನ ಹೊಸ ಪ್ರಯತ್ನ ನೀವು ಗೆಲ್ಲಿಸಬೇಕು ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಅಂಡ್ ಇಲ್ಲಿ ನಮ್ಮ ಟೀಮ್ ಎಲ್ಲಾದರೂ ಇದೆ ಅಂಡ್ ಇಲ್ಲಿ ವೀರೇಶ್ ಥಿಯೇಟರ್ ಇದು ಗೊತ್ತು ಬಹಳ ಬಿಸಿಯೆಸ್ಟ್ ಥಿಯೇಟರ್ ಈ ಥಿಯೇಟರ್ ಅಲ್ಲಿ ನಮಗೆ ಇದು ಟ್ರೈಲರ್ ಲಾಂಚ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ರೆ ಅಂತ ಕುಶಲ್ ಸರ್ ಗೆ ಚಂದ್ರಶೇಖರ್ ಸರ್ ಗೆ ಈ ಮೂಲಕ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ ಹೊಸಬರು ಅಂತ ನಾನು ನೋಡ್ದಲೇನೆ ಏನೋ ಒಳ್ಳೇದು ಮಾಡ್ತಾ ಇದ್ದೀರಪ್ಪ ಹೊಸದೇನೋ ಮಾಡ್ತಾ ಇದ್ದೀರಾ ನೀವು ಮಾಡ್ಕೊಳ್ಳಿ ಆಯ್ತು ಅಂತ ಎಲ್ಲ ರೀತಿ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂಡ್ ಇಲ್ಲಿರುವಂತ ಥಿಯೇಟರ್ ಎಲ್ಲ ಕೆಲಸಕಾರರಿಗೂ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ವೀರೇಶ್ ಅಲ್ಲಿ ನಮಗೆ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡಿರುವಂತ ನಮ್ಮ ಈ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಕೇಶವ್ ಅವರಿಗೆ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ದಯವಿಟ್ಟು ಬನ್ನಿ ಸರಿ ಈ ಮೂಲಕ ನಾನು ಆಟೋ ಚಾಲಕರು ಟಿಟಿ ಹಾಗೂ ಕ್ಯಾಬ್ ಚಾಲಕರು ಹೋಟೆಲ್ ಕೆಲಸಗಾರರು ನಮ್ಮ ಸ್ಟೂಡೆಂಟ್ಸ್ ಇಷ್ಟು ನಾಲ್ಕು ಜನಗಳಿಂದ ನಾನು ನನ್ನ ಟ್ರೈಲರ್ ಲಾಂಚ್ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ ಇವತ್ತು ಅದನ್ನು ನಿಮ್ಮ ಮುಂದೆ ನಾನು ಅದನ್ನು ಅವ್ರಿಗೆ ಲಾಂಚ್ ಮಾಡಿಸ್ತಾ ಇದ್ದೀನಿ ಕರ್ನಾಟಕದಲ್ಲಿರುವಂಥ ಈ ಎಲ್ಲ ವರ್ಗದ ಈ ಬರೀ ನಾಲ್ಕು ವರ್ಗ ಅಂತಲ್ಲ ಮಿಕ್ಕಿದ ಎಲ್ಲರನ್ನು ಕೂಡ ದಯವಿಟ್ಟು ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಒಂದು ಈಗ ಎಲ್ಲ ನಮ್ಮ ಮುಖ್ಯಸ್ಥರು ಏನು ಆಟೋ ಚಾಲಕ ಮುಖ್ಯಸ್ಥರಾಗಲಿ ಅಥವಾ ಟಿ ಟಿ ಮುಖ್ಯಸ್ಥರಾಗಲಿ ಅವರೆಲ್ಲರೂ ಇವಾಗ ನಮಗೆ ಟ್ರೈಲರ್ ಲಾಂಚ್ ಮಾಡಿಕೊಡ್ತಾರೆ ದಯವಿಟ್ಟು ಅದನ್ನು ನಾವು ಟ್ರೈಲರ್ ಲಾಂಚ್ ಮಾಡ್ಕೊಳ್ಳೋಣ ನಮ್ಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿರ್ತಕ್ಕಂಥ ಚೇತನ್ ಅವ್ರಿಗೆ ಆ್ಯಂಡ್ ಸುಮಂತ್ ಅವ್ರಿಗೆ ಪ್ರತಿಯೊಬ್ಬರಿಗೂ ನಾನು ಶ್ರೀಕಾಂತ್ ಅವ್ರಿಗೆ ಆಮೇಲೆ ಅಮಿತ್ ಸರ್ ಈ ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ದಂಥ ನಮ್ಮ ಆಟೋ ಚಾಲಕರು ಹಾಗೂ ಟಿ ಟಿ ಕ್ಯಾಬ್ ಚಾಲಕರು ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ವೀರೇಶ್ ಥಿಯೇಟರ್ ರಿಲೀಸ್ ಆಗುತ್ತೆ ಆ್ಯಂಡ್ ಎಲ್ಲ ಕರ್ನಾಟಕದಾದ್ಯಂತ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ ಆ್ಯಂಡ್ ಈ ಟ್ರೈಲರ್ ಲಾಂಚ್ ಆಗಿದೆ ನಿಮ್ಮ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ಆನಂದ್ ಆಡಿಯೋದಲ್ಲಿ ಟ್ರೈಲರ್ ಇದೆ ಈಗಲೇ ಅದನ್ನು ನೋಡಿ ಒಂದ್ಸಲ ನೀವೊಂದ್ಸಲ ನೋಡಿ ಆಮೇಲೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಿಮಗೆ ಲೈಕ್ ಆ್ಯಂಡ್ ಕಮೆಂಟ್ನ ಅಲ್ಲಿ ನಮಗೆ ಕೊಡಿ ಅದ್ರ ಮುಖಾಂತರ ಟ್ರೈಲರ್ನ ಇನ್ನೊಂದಷ್ಟು ಜನಕ್ಕೆ ತಲುಪೋದಕ್ಕೆ ನಮಗೆ ಸಹಾಯ ಆಗುತ್ತೆ ಆ್ಯಂಡ್ ಇಲ್ಲಿ ಬಂದಿರತಕ್ಕಂಥ ಆಟೋ ಚಾಲಕ ಅಧ್ಯಕ್ಷರಾದಂಥ ನಮ್ಮ ಶ್ರೀನಿವಾಸ್ ಸರ್ಗೆ ಒಂದು ನಮ್ಮದೊಂದು ಥ್ಯಾಂಕ್ ಯು ವೆರಿ ಮಚ್ ಸರ್ ಥ್ಯಾಂಕ್ ಯು ಸರ್ ಓಕೆ